ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವೆಲ್ಲ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ತಡ ಮಾಡೋದ್ಬಿಡ, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ರಿಗೂ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ, ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತೀರಾ ಅನ್ಕೊಳ್ತಾ, ತಡ ಮಾಡೋದು ಬಿಡ, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಹೆಣ್ಮಕ್ಳು ಅಂತಂದ್ಮೇಲೆ ಸ್ಯಾರಿ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಇಷ್ಟಪಡದೇ ಇರೋರೇ ಇಲ್ಲ ಅಂತ ಅನ್ಕೊಳ್ತೀನಿ. ಹಾಗೆಯೇ ಸಾರಿಗಳಲ್ಲಿ ನಾನಾ ಥರವಾದಂತಹ ಸಾರಿಗಳಿದೆ. ನಿಮ್ಗೆ ಆಲ್ರೆಡಿ ನನ್ನ ಒಂದು ತಮ್ಮನೇರನ್ನು ನೋಡಿ ನಿಮಗೆ ಇವತ್ತು ನಾನು ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ, ಸಾರಿಗಳಲ್ಲಿ ಮೈಸೂರು ಸಿಲ್ಕ್ ಸಾರಿ ಆಗಿರ್ಬೋದು, ರೇಷ್ಮೆ ಸಾರಿ ಆಗಿರ್ಬೋದು, ಇಳ್ಕಲ್ ಸಾರಿ ಆಗಿರ್ಬೋದು, ಹಾಗೆಯೇ ಕಾಂಚಿಪುರಂ ಸಾರೀಸ್, ಸಾರೀಸಲ್ಲಿ ತುಂಬಾ ಸಾರಿಗಳಿದ್ದಾವೆ. ಕಾಟನ್ ಸಾರೀಸ್ ತುಂಬ ಅಂದರೆ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ ಕೆಲವ್ರ ಹತ್ರ. ಹಾಗೆಯೇ ಕೆಲವ್ರಿಗೆ ಸಾರಿ ಅಂತಂದ್ರೇ ಒಂದು ಕ್ರೇಜ್ ಇರುತ್ತೆ. ಎಲ್ಲ ಪ್ರದೇಶದಲ್ಲಿ ಅವೆಲ್ಲ ಸ್ಥಳಗಳಲ್ಲಿ ಒಂದು ಫೇಮಸ್ ಇದೆ ಅಂತಹ ಒಂದು ಸಾರಿಗಳನ್ನು ಕಲೆಕ್ಟ್ ಮಾಡ್ತಕ್ಕಂತಹ ಹಾಬೀಸ್ ಕೆಲವ್ರಿಗಿರುತ್ತೆ. ಸಾರೀಸ್ ಅಂತಂದರೆ ಹೆಣ್ಮಕ್ಳಿಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳಬಹುದು. ಅದರಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಿಂದ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡೋರು ಕೂಡ ಈ ಒಂದು ಮೈಸೂರು ಸಿಲ್ಕ್ ಸಾರಿ ಕಲೆಕ್ಷನ್ಸನ್ನು ಅವರ ಒಂದು ಕಬೋರ್ಡ್ನಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ನಮಗೂ ಕೂಡ ಮೈಸೂರು ಸಿಲ್ಕ್ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ನನಗೂ ಕೂಡ ಚಿಕ್ಕೋರೆಲ್ಲ ಇದ್ದಾಗ ಮೈಸೂರು ಸಿಲ್ಕ್ ಸಾರಿ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಹಾಗೆಯೇ ಅದ್ರ ಬಗ್ಗೆ ಅಷ್ಟಾಗಿ ತಿಳಿದುಕೊಂಡಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಸಿಲ್ಕ್ ಸಾರಿ ಆಗಿರ್ಬೋದು, ರೇಷ್ಮೆ ಸೀರೆಗಳಾಗಿರ್ಬೋದು ಒಂಥರ ಫಂಕ್ಷನ್ಸಲ್ಲಿ ಕ್ಲಾಸಿ ಲುಕ್ಕನ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ಮೈಸೂರು ಸಿಲ್ಕ್ ಸಾರಿನ ಇಷ್ಟಪಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ನನ್ನ ಹತ್ರ ಇರ್ತಕ್ಕಂತಹ ಒಂದು ಮೈಸೂರು ಸಿಲ್ಕ್ ಸಾರಿನ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಮೈಸೂರು ಸಿಲ್ಕ್ ಸ್ಯಾರಿನ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹೊರಗಡೆ ಲೋಕಲ್ ಶಾಪ್ಗಳಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಹತ್ರದವರಾಗಿದ್ದರೆ ಮೈಸೂರಿಗೆ ಕನ್ವೀನಿಯಂಟಾಗಿ ಹೋಗಿ ಬರಬಹುದು ಅಂತವರಿದ್ರೆ ಮೈಸೂರಿಗೆ ಹೋಗಿ, ಮೈಸೂರಿನಲ್ಲಿ KSIC ಶೋರೂಮ್ಗಳು ಎರಡು ಮೂರು ಇದ್ದಾವೆ, ಅಲ್ಲಿ ನೀವು ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಬೆಂಗಳೂರಲ್ಲಿರೋರಿಗೆ ಬೆಂಗಳೂರಲ್ಲಿ ಜಯನಗರ್, ಹಾಗೆಯೇ ಬೇರೆ ಬೇರೆ ಕಡೆ ಮೈಸೂರು ಸಿಲ್ಕ್ದು KSIC ಶಾಪ್ಸ್ ಇದ್ದಾವೆ, ಅಲ್ಲೂ ಕೂಡ ನೀವು ಬೈ ಮಾಡಬಹುದು. ಅದನ್ನು ಬಿಟ್ಟರೆ ಹೊರಗಡೆ ಎಲ್ಲಿ ಯಾವ ಒಂದು ಡಿಸ್ಟ್ರಿಕ್ಟಲ್ಲಿ KSIC ಅವೈಲಬಲ್ ಇದೆ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ಶಿವಮೊಗ್ಗದಲ್ಲಿ ಅವೈಲಬಲ್ ಇರಬಹುದು ಅಂತ ಅಂದ್ಕೊಳ್ತೀನಿ, ಅದು ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ನೀವು ಮೈಸೂರು ಹಾಗೆ ಬೆಂಗಳೂರಿನಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿನ KSIC ಶಾಪ್ಸ್ನಲ್ಲೇ ಪರ್ಚೇಸ್ ಮಾಡಿ. ಬೇರೆ ಎಲ್ಲೂ ಲೋಕಲ್ ಶಾಪ್ಗಳಲ್ಲಿ ಪ್ಯೂರ್ ಆಗಿರ್ತಕ್ಕಂತಹ ಮೈಸೂರು ಸಿಲ್ಕ್ ಸ್ಯಾರೀಸ್ ಅವೈಲಬಲ್ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮೈಸೂರು ಸಿಲ್ಕನ್ನೇ ಹೋಲ್ತಕ್ಕಂತಹ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಟ್ರೆಂಡಿಂಗಲ್ಲಿದೆ. ಹಾಗೆಯೇ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೆಣ್ಮಕ್ಳು ಇಷ್ಟಪಡ್ತೀರಾ. ನನ್ನ ಹತ್ರ ಕೂಡ ಎರಡು ಮೂರು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ. ಹಾಗಂತ ಹೇಳಿಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಎರಡೂ ಒಂದೇ ಅಲ್ಲ. ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರಿಟಿನೇ ಬೇರೆ ಥರ ಇರುತ್ತೆ ಕ್ರೇಪ್ ಮೈಸೂರು ಸಿಲ್ಕಿಗೆ ಕಂಪೇರ್ ಮಾಡಿದ್ರೆ. ಅದರಲ್ಲಿ ಥಿಕ್ನೆಸ್ ಹೇಗಿರುತ್ತೆ, ಹಾಗೆಯೇ ಒಂದು ಶೈನಿಂಗ್ನೆಸ್ ಆಗಿರ್ಬೋದು, ಒಂದು ರಾಯಲಿಟಿನ ಮೇಂಟೈನ್ ಮಾಡುತ್ತೆ ಮೈಸೂರು ಸಿಲ್ಕ್ ಸ್ಯಾರಿ. ಹಾಗಾಗಿ ಯಾರಾದರೂ ತೊಗೊಬೇಕು ಅನ್ನೋರು KSIC ಶೋರೂಮ್ನಲ್ಲೇ ಹೋಗ್ಬಿಟ್ಟು ಬೈ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿನ ತಗೊಂಡಿದ್ದು ನನ್ನ ಒಂದು ಮದುವೆನಲ್ಲಿ. ಮದುವೆ ಇದು ಸ್ಯಾರಿನ ತಗೊಂಡು 4 ಇಯರ್ಸ್ ಆಯಿತು. ನಾನು ಈ ಒಂದು ಸ್ಯಾರಿನ ಒಂದು ಸಾರಿ ಕೂಡ ವೇರ್ ಮಾಡಿಲ್ಲ. ಹಾಗಾಗಿ ಹಾಗಂತ ಇದೇ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ಕೊಬೇಡಿ. ನಾನು ಈ ಬಾಕ್ಸಿಂದ ತೆಗೆದು ಹೊರಗಡೆ ವೈಟ್ ಕ್ಲಾತ್ನಲ್ಲಿ ಅದನ್ನು ಕವರ್ ಮಾಡಿಬಿಟ್ಟು ನನ್ನ ಒಂದು ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ. ಈ ಬಾಕ್ಸನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಬಾಕ್ಸನ್ನು ಕೂಡ ನಾನು ಬಿಸಾಕಿಲ್ಲ, ಹಾಗೆ ಇಟ್ಕೊಂಡಿದ್ದೆ. ಹಾಗಾಗಿ ಈ ಒಂದು ಬಾಕ್ಸ್ನಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಾಕ್ಸ್ ಕೂಡ ಹಳೇದಾಗಿದೆ, ನಾನು ತಗೊಂಡಾಗ ಈ ರೀತಿಯಾಗಿತ್ತು. ಈ ಬಾಕ್ಸ್ ಮೇಲೆ ಎಲ್ಲ ಕಡೆ KSIC ಅಡ್ರೆಸ್ ಆಗಿರ್ಬೋದು, ಅದರದ್ದು ಒಂದು
ಆನ್ಲೈನ್ ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ, ನೋಡ್ತಾ ಇರ್ಬೋದು. ಇದು 100 ಇಯರ್ಸಿಂದನೂ ಕೂಡ ತುಂಬಾ ಫೇಮಸ್, 100 ವರ್ಷಗಳಿಂದನೂ ಕೂಡ ಫೇಮಸ್ ಅಲ್ಲಿರ್ತಕ್ಕಂತಹ ಸೀರೆ. ಹೆಣ್ಮಕ್ಳಿಗೆ ಮೈಸೂರ್ ಸಿಲ್ಕ್ ಸೀರೆ ಅಂತಂದ್ರೆ ಒಂದ್ಸಲ ಕಿವಿ ಅರಳತ್ತೆ ಅಂತಾನೆ ಹೇಳ್ಬೋದು. ನಂಗಂತೂ ಈ ಸಾರಿ ತುಂಬಾ ಇಷ್ಟ ಆಗಿ ಈ ಒಂದು ಕಲರ್ ಸಾರಿನ ನಾನು ತಗೊಂಡಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಇದ್ರ ಮೇಲಿರ್ತಕ್ಕಂತಹ ಸಾರಿ ಎಷ್ಟು ಎಲಿಗೆಂಟ್ ಆಗಿದೆ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಬನ್ನಿ, ಸಾರಿ ಯಾವ ಕಲರಲ್ಲಿದೆ, ನಾನು ಯಾವ ರೀತಿ ಸಾರಿ ತಗೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಅವರು ಯಾವುದೇ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಕೊಡಲ್ಲ, ಇದೇ ರೀತಿಯಾಗಿ ಬಾಕ್ಸ್ನಲ್ಲೇ ಡೈರೆಕ್ಟ್ ಸಾರಿನ ಹಾಕೊಡ್ತಾರೆ. ನಾವು ಸಾರಿನ ತೆಗೆದ್ರೆ ಇಲ್ಲಿ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು, ನಾವು ಸ್ಯಾರಿನ ಡ್ರೈ ಕ್ಲೀನಿಗೆ ಕೊಡ್ಬೋದು ಅಥವಾ ವಾಶ್ ಮಾಡೋದಿದ್ರೆ ಅವೆಲ್ಲ ರೀತಿಯಾದಂತಹ ಪ್ರಿಕಾಷನ್ಸನ್ನು ತಗೊಂಡು ಸ್ಯಾರಿನ ವಾಶ್ ಮಾಡ್ಕೊಬೇಕಾಗತ್ತೆ. ಹಾಗೆಯೇ ವಾರ್ಮ್ ವಾಟರಲ್ಲಿ ವಾಶ್ ಮಾಡಬೇಕಾ, ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಬೇಕಾ, ವಾಷಿಂಗ್ ಮಿಷನ್ಗಂತೂ ದಯವಿಟ್ಟು ಸ್ಯಾರಿನ ಹಾಕೋದಕ್ಕೆ ಹೋಗಬೇಡಿ. ಆ ರೀತಿಯಾದಂತಹ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಸ್ಯಾರಿನ ನಾವು ಏನು ಹೇಳ್ತೀವಿ, ನ್ಯಾಪ್ತಲಿನ್ ಬಾಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಸ್ಯಾರಿಗೆ ದಯವಿಟ್ಟು ಅಟ್ಯಾಚ್ ಆಗೋ ರೀತಿ ಇಡಬೇಡಿ. ಹಾಗಿಡೋದ್ರಿಂದ ಸ್ಯಾರಿಗಳು ಡ್ಯಾಮೇಜ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆಯೇ ಇದನ್ನು ನಾವು ವಾಶ್ ಮಾಡಿ ಆದಮೇಲೆ ಡೈರೆಕ್ಟ್ ಸನ್ಲೈಟ್ನಲ್ಲಿ ಇದನ್ನು ಡ್ರೈ ಮಾಡೋದಕ್ಕೆ ಹೋಗಬೇಡಿ. ನೆರಳಿನಲ್ಲಿ ಆದಷ್ಟು ಸೂರ್ಯನ ಕಿರಣಗಳು ಸ್ಯಾರಿಗೆ ಡೈರೆಕ್ಟಾಗಿ ತಾಗದೇ ಇರೋ ರೀತಿ ಇದನ್ನು ಒಣಗಿಸ್ಕೊಳ್ಳೋದು ಒಳ್ಳೆಯದು. ಆದಷ್ಟು ವಾಶ್ ಮಾಡೋದನ್ನೇ ಅವಾಯ್ಡ್ ಮಾಡಿ, ಅದ್ರ ಜೊತೆಗೆ ನಾವು ಪರ್ಫ್ಯೂಮ್ಗಳನ್ನು ಹಾಕೊಳ್ಳೋ ಅಭ್ಯಾಸಗಳಿರುತ್ತೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ. ಹಾಗಾಗಿ ಪರ್ಫ್ಯೂಮನ್ನು ಡೈರೆಕ್ಟಾಗಿ ಸ್ಯಾರಿ ಮೇಲೆ ಸ್ಪ್ರೇ ಮಾಡೋದಕ್ಕೆ ಹೋಗಬೇಡಿ. ಯಾವುದಾದ್ರೂ ಕ್ಲಾತನ್ನು ಮೇಲೆ ಇಟ್ಕೊಂಡು ಅಥವಾ ಹಾಕ್ಕೊಂಡು ಅದ್ರ ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ. ಪರ್ಫ್ಯೂಮಿಂದನೂ ಅವಾಯ್ಡ್ ಮಾಡಿ ಅಂತ ಅಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಾವು ಸ್ಯಾರಿನ ಹಾಕ್ಕೊಂಡು ಯಾವುದೋ ಫಂಕ್ಷನ್ಸ್ಗೆ ಹೋಗಿರ್ತೀವಿ, ಬಂದ ತಕ್ಷಣ ಸ್ಯಾರಿನ ತೆಗೆದುಬಿಟ್ಟು ಫೋಲ್ಡ್ ಮಾಡಿ ಕಬೋರ್ಡ್ನಲ್ಲಿ ಇಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನಾವು ಸ್ವೆಟ್ ಆಗಿರ್ತೀವಿ, ಅದರಲ್ಲಿ ಇನ್ನೂ ಮಾಯಿಶ್ಚರೈಸರ್ ಹಾಗೆ ಇರುತ್ತೆ, ಅದು ಏನು ಹೇಳ್ತೀವಿ ಈಸ್ಟ್ ಬೆಳೆಯೋ ಸಾಧ್ಯತೆ ಇರುತ್ತೆ, ಬೂಸ್ಟ್ ಬರುತ್ತೆ, ಡಸ್ಟ್ ಆಗುತ್ತೆ, ಹಾಗಾಗಿ ಸ್ಯಾರಿ ಡ್ಯಾಮೇಜ್ ಆಗುತ್ತೆ. ಇನ್ನೂ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಏನು ಹೇಳ್ತೀವಿ ನಾವು ಇದನ್ನು ಪ್ಲಾಸ್ಟಿಕ್ಕನ್ನು ಹಾಕ್ಬಿಟ್ಟು ಸ್ಯಾರಿನ ಇಡೋದಾಗಿರ್ಬೋದು, ಆ ರೀತಿ ಇಡೋದಕ್ಕೆ ಹೋಗಬೇಡಿ ಅಂತ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ತುಂಬಾ ಇದೆ. ಇದ್ರದ್ದು ಬೇಕಂತಂದರೆ ಒಂದು ಫೋಟೋನ ನಾನು ಅಟ್ಯಾಚ್ ಮಾಡ್ತೀನಿ, ಯಾರಿಗಾದರೂ ಯೂಸ್ ಆಗಿ ಓದ್ಕೊಳ್ಳೋರಿದ್ರೆ. ಆ ರೀತಿಯಾದಂತಹ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ನನ್ನ ಒಂದು ಸ್ಯಾರಿನ ನೋಡೋಣ. ನನ್ನ ಹತ್ರ ಇರ್ತಕ್ಕಂತಹ ಸ್ಯಾರಿ ಬಂದು ಬ್ಲೂ ಕಲರ್ ಸ್ಯಾರಿ. ಇದನ್ನು ಅವಾಗಿಂದ ಅವಾಗಲೇ ವರ್ಷಕ್ಕೊಂದು 2 ಸಾರಿ ರೀಫೋಲ್ಡ್ ಮಾಡಿ ಇಡ್ತೀನಿ, ಈಚೆಯಿಂದ ಆಚೆಗೆ ಆಚೆಯಿಂದ ಈಚೆಗೆ. ಬಟ್ ಇದನ್ನು ವೇರ್ ಯಾವಾಗ ವೇರ್ ಮಾಡ್ತೀನಿ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನ್ನ ಹತ್ರ ಇರ್ತಕ್ಕಂತಹ ಮೈಸೂರ್ ಸಿಲ್ಕ್ ಸ್ಯಾರಿ ಒಂದೇ ಕಲರಲ್ಲಿದೆ. ಇದು ಕಾಂಟ್ರಾಸ್ಟ್ ಕಲರಲ್ಲಿಲ್ಲ, ನೋಡ್ತಾ ಇರ್ಬೋದು ಬಾರ್ಡರ್ ಹಾಗೇ ಸ್ಯಾರಿ ಸೇಮ್ ಕಲರ್ನಲ್ಲಿದೆ. ಬಾರ್ಡರ್ ನೋಡ್ತಾ ಇರ್ಬೋದು ಮೈಸೂರು ಸಿಲ್ಕ್ ಸ್ಯಾರಿ ಅಂತಂದರೆ ಮಾವಿನಕಾಯಿ ಬಾರ್ಡರ್ ತುಂಬಾ ಫೇಮಸ್ ಆಗಿರುತ್ತೆ. ನಾನು ತಗೊಂಡಿರ್ತಕ್ಕಂತಹ ಬಾರ್ಡರ್ ಸ್ವಲ್ಪ ಇತ್ತೀಚೆಗೆ ಚೇಂಜ್ ಕೂಡ ಆಗ್ತಾ ಇರುತ್ತೆ, ತುಂಬಾ ಚೇಂಜಸ್ ಏನಾಗೋದಿಲ್ಲ. ಸಾಮಾನ್ಯವಾಗಿ ಈ ರೀತಿಯಾಗಿ ಲೈನ್ಸಲ್ಲಿರುತ್ತೆ ಇಲ್ಲ ಮಾವಿನಕಾಯಿ ಬಾರ್ಡರಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಗಳಿರುತ್ತೆ. ಇದರಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಏನು ಸಿಗೋದಿಲ್ಲ, ಸಿಕ್ಕಿದ್ರೆ ಇದೇ ಥರ ಇರುತ್ತೆ. ಜರಿ ಸ್ವಲ್ಪ ಹೆಚ್ಚಾಗಿರುತ್ತೆ, ಜರಿ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 15,000. ಇವಾಗ ಪ್ರೆಸೆಂಟ್ 15,000-16,000 ಸ್ಟಾರ್ಟಿಂಗ್ ಪ್ರೈಸ್ ಅಂತ ಅಂದ್ಕೊಳ್ತೀನಿ. ನಾನು ತಗೊಂಡಾಗ 12,000 ಸ್ಟಾರ್ಟಿಂಗ್ ಪ್ರೈಸ್ ಇತ್ತು 4 ವರ್ಷಗಳ ಹಿಂದೆ. ಈ ಒಂದು ಸ್ಯಾರಿಯ ಬೆಲೆ ಎಷ್ಟು ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಸೇಮ್ ಕಲರ್ನಲ್ಲಿದೆ, ಹಾಗೆಯೇ ಇದ್ರ ಪಲ್ಲು ಎಲ್ಲವನ್ನ ಕೂಡ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರ್ ಆಗಿದೆ ಅನ್ನೋದನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು KS ಇದು ಇಲ್ಲಿ ಒಂದು ಮಾರ್ಕ್ ಇರುತ್ತೆ, ಹಾಗೆಯೇ ಇಲ್ಲಿ ಮೇಲ್ ನೋಡ್ತಾ ಇರ್ಬೋದು ಇಲ್ಲೂ ಕೂಡ KS ಇದು ಒಂದು ಸೀಲ್ ಕೂಡ ಇರುತ್ತೆ, ಈ ರೀತಿಯಾಗಿರುತ್ತೆ. ಈ ಕೋಡನ್ನು ನಾವು ನೋಡಿದರೆ KS ಇದು ಸ್ಯಾರಿದು ಒಂದು ಏನು ಹೇಳ್ತೀವಿ ಪ್ಯೂರಿಟಿ ಆಗಿರ್ಬೋದು, ಇದು ಒಂದು ಮೈಸೂರು ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ತೊಗೊಂಡ್ಬಿಟ್ಟು ಪ್ಯೂರ್ ಮೈಸೂರು ಸಿಲ್ಕನ್ನು ನೀವು ಟೈಲರ್ ಹತ್ರ ಕೊಟ್ಟಾಗ ಕೆಲವರು
ಇದನ್ನ ಕಟ್ ಮಾಡಿ ತೆಗ್ದಾಕ್ತಕ್ಕಂತಹ ಸಾಧ್ಯತೆ ಇರುತ್ತೆ. ದಯವಿಟ್ಟು ಇದನ್ನ ಕಟ್ ಮಾಡಿಸೋದಿಕ್ ಹೋಗ್ಬೇಡಿ. ಇದು ಎಷ್ಟು ವರ್ಷ ಇದ್ರು, ಈ ಸ್ಯಾರಿನ ನಾವು ಎಷ್ಟು ವರ್ಷ ಇಟ್ಕೊಂಡ್ರು ಈ ಕೋಡನ್ನು ಮಾತ್ರ ಕಟ್ ಮಾಡಿಸ್ಬೇಡಿ. ಇನ್ ಕೇಸ್ ನಾವೇನಾದರೂ ಡ್ಯಾಮೇಜ್ ಆದರೆ, ತುಂಬ ವರ್ಷಗಳು ಇದನ್ನು ಯೂಸ್ ಮಾಡಿ ಬೇಜಾರಾದರೆ, ನೀವು ಕೆ ಎಸ್ ಐ ಸಿ ಕೆಲವೊಂದು ಸಾರಿ ಸ್ಯಾರಿಗಳನ್ನ ಕೂಡ ತೊಗೊಳ್ತಾ ಇರತ್ತೆ, ಆ ಟೈಮ್ನಲ್ಲಿ ನೀವು ಇದನ್ನು ಕೊಟ್ಬಿಟ್ಟು ಹೊಸ ಸೀರೆಗಳನ್ನ ಕೂಡ ತೊಗೊಬೋದು. ಹಾಗಾಗಿ ಸ್ಯಾರಿನ ಕೋಡನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಿಸೋದಕ್ಕೆ ಹೋಗ್ಬೇಡಿ. ನಾನು ಇವಾಗ ಸ್ಯಾರಿ ಹೇಗಿದೆ ಅನ್ನೋದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಆಲ್ರೆಡಿ ಸ್ಯಾರಿಗೆ ಅಮ್ಮನೆ ಫಾಲ್ಸನ್ನು ಕೂಡ ಹಾಕಿದ್ದಾರೆ, ಹಾಗೆಯೇ ನಾನು ಒಂದು ಸಿಂಪಲ್ ಕುಚ್ಚನ್ನು ಕೂಡ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸ್ಯಾರಿ ಬಾರ್ಡರ್ ಯಾವ ರೀತಿಯಾಗಿದೆ ಅಂತಂದರೆ ನೋಡ್ತಾ ಇರ್ಬೋದು, ಎರಡೂ ಸೈಡು ಈ ರೀತಿಯಾಗೆ ಬರುತ್ತೆ. ಇಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಯಾರಿ, ಬಾರ್ಡರ್ ಈ ರೀತಿಯಾಗಿ ಬರುತ್ತೆ. ಹಾಗೆಯೇ ಬೇರೆ ಥರ ಪಲ್ಲುನ ನಾನು ಯಾವ ಸ್ಯಾರಿಗಳಲ್ಲೂ ಕೂಡ ನೋಡಿಲ್ಲ, ನೋಡ್ತಾ ಇರ್ಬೋದು ಈ ರೀತಿಯಾಗೇ ಬರುತ್ತೆ. ಹಾಗೆಯೇ ಕೆಲವೊಬ್ರು ಇಲ್ಲಿಗೆ ಕಟ್ ಮಾಡಿಸ್ಬಿಟ್ಟು ಕುಚ್ಚನ್ನು ಹಾಕಿಸ್ಕೊತಾರೆ, ಕೆಲವೊಬ್ರು ಕುಚ್ಚನ್ನು ಹಾಕಿಸ್ಕೊಳ್ಳೋದೇ ಇಲ್ಲ. ನಾನಂತೂ ಇಷ್ಟು ಸಿಂಪಲ್ಲಾಗಿ ಈ ರೀತಿಯಾಗಿ ಕುಚ್ಚನ್ನು ಹಾಕಿದ್ದೀನಿ, ನೋಡ್ತಾ ಇರ್ಬೋದು ಕುಚ್ಚುಗಳು ಕೂಡ ಜಾಸ್ತಿ ಇಲ್ಲ, ಸಿಂಪಲ್ಲಾಗಿ ಬೀಡ್ಸ್ ಹಾಕ್ಬಿಟ್ಟು ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಇದೇ ಸ್ಯಾರಿ ಏನಿದು ಸಿಂಪಲ್ಲಾಗಿ ಕಾಣಿಸುತ್ತೆ, ಆದರೆ ರಾಯಲ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳಬಹುದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಇದು ಸೇಮ್ ಕಲರಲ್ಲಿ ಇರೋದ್ರಿಂದ ನಾವು ಕಾಂಟ್ರಾಸ್ಟಾಗಿ ಯಾವುದೇ ರೀತಿಯಾದಂತಹ ಬ್ಲೌಸ್ಗಳನ್ನು ಕೂಡ ಮ್ಯಾಚ್ ಮಾಡ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಇದಕ್ಕಿನ್ನು ಬ್ಲೌಸನ್ನು ಕೂಡ ಸ್ಟಿಚ್ ಮಾಡಿಸ್ಕೊಂಡಿಲ್ಲ, ಯಾವುದಾದ್ರೂ ಸ್ಪೆಷಲ್ ಒಕೇಷನ್ಗೆ ಈ ಸ್ಯಾರಿನ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಇನ್ನು ಇದಕ್ಕೆ ಬ್ಲೌಸ್ ಕೂಡ ರೆಡಿ ಮಾಡಿಲ್ಲ. ಬ್ಲೌಸ್ ಅಂತೂ ಲೈಟ್ ಕ್ರೀಮ್ ಕಲರ್ಗೆ ಬ್ಲೂ ಕಲರ್ ಸಿಂಪಲ್ಲಾಗಿ ಒಂದು ಎಲಿಗೆಂಟ್ ಆಗಿರ್ತಕ್ಕಂತಹ ಡಿಸೈನನ್ನು ಮಾಡಿಸಿ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಇರ್ಬೋದು. ಈ ಒಂದು ವೈಟ್ ಅಥವಾ ಕ್ರೀಮ್ ಕಲರ್ ಟಾಪಿಗೆ ಈ ಒಂದು ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಬ್ಲೌಸ್ ಕೂಡ ಇದೇ ರೀತಿ ಸ್ಟಿಚ್ ಮಾಡಿಸ್ಕೊಂಡ್ರು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಪಿಂಕ್ ಕಲರ್ ಬ್ಲೌಸನ್ನು ವೇರ್ ಮಾಡ್ಬೋದು, ಹಾಗೆಯೇ ಪ್ಯಾರೆಟ್ ಗ್ರೀನ್ ಕಲರ್ ಬ್ಲೌಸನ್ನು ಕೂಡ ವೇರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ಯಾವೆಲ್ಲ ರೀತಿಯಾದಂತಹ ಬ್ಲೌಸ್ಗಳನ್ನು ವೇರ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿಗೆ ಅನ್ನೋದನ್ನು ನೀವು ಕೂಡ ನನಗೆ ಸಜೆಸ್ಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿದು ಪ್ರೈಸ್ ಏನಕ್ಕೆ ಇಷ್ಟೊಂದು ಕಾಸ್ಟ್ಲಿ ಆಗಿರುತ್ತೆ, ಈ ಒಂದು ಸ್ಯಾರಿ ಅಷ್ಟೊಂದು ದುಬಾರಿನ, ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ, ನೋಡೋದಕ್ಕೆ ಕೂಡ ಸಿಂಪಲ್ ಆಗಿದೆ, ಹಾಗೆಯೇ ಒಂದು ಪ್ಲೇನ್ ಬಾಡಿ ಇದೆ, ಅದಕ್ಕೊಂದು ಸಿಂಪಲ್ ಆಗಿರ್ತಕ್ಕಂತಹ ಬಾರ್ಡರ್ ಇದೆ, ಅದಕ್ಕೆ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಬೇಕು ಅಂತ ನಿಮ್ಮೆಲ್ರಿಗೂ ಕೂಡ ಅನ್ನಿಸ್ದಾಗೆ ನನಗೂ ಕೂಡ ಅನಿಸಿತ್ತು. ಇದೇನು ರೇಷ್ಮೆ ಸೀರೆ ಅಷ್ಟು ಗ್ರ್ಯಾಂಡಾಗಿ ಕಾಣಿಸೋದಿಲ್ಲ, ಆದರೂ ಕೂಡ ಅಷ್ಟೊಂದು ದುಡ್ಡು ತೊಗೊಳ್ತಾರಲ್ಲ, ಯಾಕೆ ಅಷ್ಟು ದುಡ್ಡು ಕೊಟ್ಟು ತೊಗೊಬೇಕು ಅಂತ ನನಗೂ ತುಂಬ ಸರಿ ಅನಿಸಿದೆ. ಆದರೆ ಈ ಸ್ಯಾರಿನ ತೊಗೊಂಡ್ಮೇಲೆ ಈ ಸ್ಯಾರಿನ ಸುಮ್ಮನೆ ಟ್ರಯಲ್ಗಂತ ಒಂದು ಎರಡು ಸಾರಿ ಮನೆಯಲ್ಲಿ ಹಾಗೆ ವೇರ್ ಮಾಡಿ ಕೂಡ ಇಟ್ಟಿದ್ದೀನಿ, ಹೊಸ ಸ್ಯಾರಿನ ಹಾಗೆ ಬಾಕ್ಸ್ನಲ್ಲಿ ಇಟ್ಕೊಬಾರ್ದು ಅಂತಂದ್ಬಿಟ್ಟು. ತುಂಬಾ ಲೈಟ್ ವೈಟ್ ಆಗಿರುತ್ತೆ, ಹಾಗೆಯೇ ಒಂದು ರಾಯಲ್ ಲುಕ್ಕನ್ನು ಕೊಡುತ್ತೆ, ಎಲಿಗೆಂಟಾಗಿ ಕಾಣಿಸ್ತೀವಿ. ನಾವು ಈ ಸ್ಯಾರಿನ ವೇರ್ ಮಾಡಿದಾಗ ಒಂಥರ ಫೀಲ್ ಅಂತಲೇ ಅನಿಸ್ಬೋದು, ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ಖಂಡಿತವಾಗ್ಲೂ ನಿಮಗೂ ಕೂಡ ಅನಿಸುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿನ ಮಹಾರಾಣಿ ಅಂದರು, ಅಂದಿನ ಕಾಲದಿಂದನೂ ಕೂಡ ಈ ಒಂದು ಸ್ಯಾರಿಗಳನ್ನ ತುಂಬಾ ಇಷ್ಟಪಡ್ತಿದ್ರು, ಅವ್ರಿಗೆ ಸ್ಪೆಷಲ್ಲಾಗಿ ನೇಯ್ತಾ ಇದ್ರು ಅಂತ. ನೂರಾರು ವರ್ಷಗಳಿಂದನೂ ಕೂಡ ಮೈಸೂರು ಮಹಾರಾಣಿಯರು ಈ ಸೀರೆಗಳನ್ನ ತುಂಬಾ ಇಷ್ಟಪಡ್ತಾ ಇದ್ರು ಅಂತ ನಾವು ಕೇಳೇ ಇರ್ತೀವಿ. ಇಂದಿನವರೆಗೂ ಸಹ ಇಂದಿನ ಒಂದು ಮಹಾರಾಣಿಯರು ಕೂಡ ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡ್ತಾ ಇರ್ತಾರೆ. ಅದು ಒಂದು ಸಿಂಬಲ್ ಆಫ್ ರಾಯಲಿಟಿ ಅಂತಾನೆ ಹೇಳ್ಬೋದು, ಇದ್ರ ಶೈನಿಂಗ್ ಆಗಿರ್ಬಹುದು, ಅದನ್ನ ವೇರ್ ಮಾಡಿದಾಗ ಒಂಥರ ಗಾರ್ಜಿಯಸ್ ಲುಕ್ಕನ್ನೇ ಕೊಡುತ್ತೆ ಎಲ್ರಿಗೂ ಕೂಡ ಅಂತಾನೆ ಹೇಳ್ಬೋದು. ನಾವೆಷ್ಟೇ ಮೈಸೂರು ಸಿಲ್ಕ್ ಸ್ಯಾರೀಸ್ನ ತೊಗೊಬೇಕು ಅಂತ ಅಂದ್ಕೊಂಡ್ರು ಅದು ತೊಗೊಳ್ಳೋ ಅಷ್ಟು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗೋದಿಲ್ಲ, ಯಾಕಂತಂದರೆ ಸ್ಟಾರ್ಟಿಂಗ್ ಪ್ರೈಸೇ 15,000 ಅಂತಂದರೆ ನಾವು ವರ್ಷಕ್ಕೆ ಒಂದು ಅಂತೂ ಖಂಡಿತವಾಗ್ಲೂ ತೊಗೊಳೋದಕ್ಕೆ ಆಗೋದಿಲ್ಲ. ಪ್ರತಿ ವರ್ಷ 15,000 ಸ್ಟಾರ್ಟಿಂಗ್ ಪ್ರೈಸ್ ಅಂತಂದರೆ ಈ ಮಧ್ಯದಲ್ಲಿರ್ತಕ್ಕಂತಹ ಈ ಒಂದು ಬಾರ್ಡರ್ ಸಿಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟು ದೊಡ್ಡ ಬಾರ್ಡರ್ ತೊಗೊಬೇಕು ಅಂತಂದರೆ ಮಿನಿಮಮ್ 25,000 ಅಂತೂ ಇನ್ವೆಸ್ಟ್ ಮಾಡಬೇಕು. ಹಾಗಾಗಿ ಈ ಸ್ಯಾರಿನ ನಾವು ಕುರ್ತಾಗಳನ್ನು ತೊಗೊಳ್ಳೋ ಹಾಗೆ ಅಥವಾ ಫ್ಯಾನ್ಸಿ ಸ್ಯಾರೀಸನ್ನು ತೊಗೊಳ್ಳೋ ರೀತಿ ಖಂಡಿತವಾಗ್ಲೂ ತೊಗೊಳೋದಕ್ಕೆ ಆಗೋದಿಲ್ಲ. ಇದು
ಅಪರೂಪಕ್ಕೆ ಒಂದ್ಸರಿ ತಗೊಂತೀವಿ ಅಂತ ಅನ್ಕೊಂಡಿದೀನಿ. ನನ್ನ ಹತ್ರ ಕೂಡ ಇರ್ತಕ್ಕಂತಹ ಮೈಸೂರು ಸಿಲ್ಕ್ ಸ್ಯಾರಿ ನಿಮ್ಮೆಲ್ರಿಗೂ ಏನ್ ಅನಿಸ್ತಾ ಇದೆ, ಇದ್ರ ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಏನು ಅನ್ನೋದನ್ನ ಮರೀದೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಕಾಸ್ಟ್ಲಿ 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 ಅಂತ ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ. ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಅಂತಂದ್ರೆ, ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆರಾಮಾಗಿ ಸಿಗ್ತಾ ಹೋಗುತ್ತೆ ಏನಕ್ಕೆ ಅಷ್ಟು ಕಾಸ್ಟ್ಲಿ ಅಂತ ಅಂದ್ಬಿಟ್ಟು. ಈ ಒಂದು ಬಾರ್ಡರ್ ಏನಿದೆ, ಈ ಒಂದು ಬಾರ್ಡರ್ಗೆ 65% ಪ್ಯೂರ್ ಸಿಲ್ವರ್ ಅನ್ನ ಹಾಕಿರ್ತಾರೆ, ಹಾಗೇನೆ 0.65% ಗೋಲ್ಡ್ ಅನ್ನ ಹಾಕಿರ್ತಾರೆ. ಹಾಗಾಗಿ ಚಿನ್ನ ಬೆಳ್ಳಿ ದರ ಇವಾಗಂತೂ ಮಾತಾಡ್ಸೋದಕ್ಕೆ ಆಗೋದೇ ಇಲ್ಲ, ಹಾಗಾಗಿ ತುಂಬಾನೇ ದುಬಾರಿ ಆಗಿದೆ. ಚಿನ್ನ ಬೆಳ್ಳಿ ರೇಟ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಮೈಸೂರು ಸಿಲ್ಕ್ ರೇಟ್ ಕೂಡ ತುಂಬಾನೇ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸಿಂಗಲ್ ಸೈಡ್ ಬಾರ್ಡರ್ ಇರುವಂತಹ ಸ್ಯಾರಿನ ಕೂಡ ತಗೊಂಬೋದು, ಬಾರ್ಡರ್ ಚಿಕ್ಕದಾಗಿರ್ತಕ್ಕಂತಹ ಸ್ಯಾರಿ ಕೂಡ ತಗೊಂಬೋದು. ಹಾಗೇನೆ ಈ ಒಂದು ಸ್ಯಾರಿ ಏನಿದೆ ಪಲ್ಲು, ಇದು ಫುಲ್ ಪ್ಯೂರ್ ರೇಷ್ಮೆಯಿಂದ ನೇಯ್ದಿರ್ತಕ್ಕಂತಹ ಸ್ಯಾರಿ. ಈ ಸ್ಯಾರಿ ಎಷ್ಟು ಲೈಟ್ ವೈಟ್ ಆಗಿರುತ್ತೆ ಅಂತಂದ್ರೆ, ಆರಾಮಾಗಿ ಒನ್ ಡೇ ಫಂಕ್ಷನ್ಸ್ಗೆ ನಾವು ಕ್ಯಾರಿ ಮಾಡಬಹುದು. ಹಾಗೇನೆ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತಂದ್ರೆ, ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂತಹ ಜ್ಯುವೆಲರಿ ಹಾಕೊಂಡು ಒಂದು ಸಿಂಪಲ್ ಮೇಕಪ್ ಅನ್ನ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಹೆವಿ ಆಗಿರ್ತಕ್ಕಂತಹ ಸ್ಯಾರಿಗಳಿಗೆ ಸಿಂಪಲ್ ಆಗಿ ಬ್ಲೌಸ್ ವರ್ಕ್ ಅನ್ನ ಮಾಡಿಸ್ಬಿಟ್ಟು ವೇರ್ ಮಾಡಿದ್ರೆ ತುಂಬಾನೇ ಎಲಿಗೆಂಟ್ ಆಗಿ ಕಾಣಿಸುತ್ತೆ. 4 ವರ್ಷಗಳ ಹಿಂದೆ ಈ ಒಂದು ಸ್ಯಾರಿಗೆ ನಾನು 21,000 ಪೇ ಮಾಡಿದ್ದೆ. ಅವಾಗ 10% ಡಿಸ್ಕೌಂಟ್ ಅನ್ನ ಕೂಡ ಕೊಟ್ಟಿದ್ರು ಈ ಒಂದು ಸೀರೆಗೆ. ನೀವು ಈ ಗೌರಿ ಹಬ್ಬ ಅಥವಾ ಯುಗಾದಿ ವರಮಹಾಲಕ್ಷ್ಮಿ ಹಬ್ಬಗಳ ಟೈಮ್ನಲ್ಲಿ KSIC ಅವರು 25% ಡಿಸ್ಕೌಂಟ್ ಅನ್ನ ಕೂಡ ಹಾಕ್ತಾ ಇರ್ತಾರೆ. ಆ ಟೈಮ್ನಲ್ಲಿ ನೀವು ಸೀರೆನ ತಗೊಳ್ಳೋದ್ರಿಂದ 25% ಡಿಸ್ಕೌಂಟ್ ಕೂಡ ಸಿಗತ್ತೆ. ಆ ಟೈಮ್ನಲ್ಲಿ ತಗೊಳ್ಳೋರಿದ್ರೆ ಸ್ವಲ್ಪ ಅಮೌಂಟ್ ಕೂಡ ಕಮ್ಮಿ ಆಗತ್ತೆ. ನಾನು ಈ ಒಂದು ಸೀರೆಗೆ 4 ವರ್ಷಗಳ ಹಿಂದೆ 21,000 ಪೇ ಮಾಡಿದ್ದೆ. ಹಾಗೇನೆ ಇವಾಗ ಈ ಸೀರೆನ ತಗೊಂತೀನಿ ಅಂತಂದ್ರೆ 30,000 ಮೇಲೆ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ, ಯಾಕಂತಂದ್ರೆ ಅವಾಗಿನ ರೇಟ್ಗೂ ಇವಾಗಿನ ರೇಟ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಹಾಗಾಗಿ ಯಾರೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿನ ತಗೊಂಬೇಕು ಅಂತ ಅನ್ಕೊಂಡಿದ್ದೀರಾ, ನೀವು ಒಂದು ಕಬೋರ್ಡ್ನಲ್ಲಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಅನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ, ನೋಡ್ತಾ ಇರ್ಬೋದು ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ರಾಯಲ್ ಬ್ಲೂ ಕಲರ್ ನಲ್ಲಿದೆ. ತುಂಬಾನೇ ಎಲಿಗೆಂಟ್ ಆಗಿದೆ, ತುಂಬಾನೇ ಶೈನಿಂಗ್ ಆಗಿದೆ. ಹಾಗೇನೆ ಇದು ಏನ್ ಹೇಳ್ಬೋದು ನಾವು ಈ ಒಂದು ಸೀರೆಗೆ ಅಂತಂದ್ರೆ, ಶೈನಿಂಗ್ ಆಫ್ ರಾಯಲಿಟಿ ಅಂತಾನೆ ಹೇಳ್ಬೋದು. ಇದ್ರ ಒಂದು ಶೈನ್ ತುಂಬಾನೇ ಗಾರ್ಜಿಯಸ್ ಲುಕ್ ಅನ್ನ ಕೊಡುತ್ತೆ. ಇದರ ಒಂದು ಪ್ರೈಸ್ 4 ವರ್ಷಗಳ ಹಿಂದೆ 21,000 ಇತ್ತು. ಹೇಗಿದೆ ಸ್ಯಾರಿ ಅನ್ನೋದನ್ನ ಮರೀದೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮೆಲ್ರಿಗೂ ಏನನ್ನಿಸ್ತು ಈ ವಿಡಿಯೋ, ಇಷ್ಟ ಆಯ್ತಾ ಏನು ಅನ್ನೋದನ್ನ ಮನೆಯ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಸಿಗೋಣ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್, ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ. ಬಾಯ್, ನಮಸ್ಕಾರ.